ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಆಶ್ರಯದಲ್ಲಿ ಗ್ರಾಮಸಭೆ ಮೊದಲ ಬಾರಿಗೆ ಯಶಸ್ವಿಯಾಗಿ ನೆರವೇರಿತು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಡಿ ಹನುಮಂತಯ್ಯ ದೀಪ ಬೆಳಗಿಸಿ ಉದ್ಘಾಟಿಸಿದರು ಹಲವು ಸಮಸ್ಯೆಗಳ ಕುರಿತಂತೆ ಅಧಿಕಾರಿಗಳೊಂದಿಗೆ ಚರ್ಚಿಸಿದ ಸಾರ್ವಜನಿಕರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಸಮಸ್ಯೆಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ಅಂಗವಿಕಲರಿಗೆ ಹಾಗೂ ಮನೆಬಿದ್ದು ಅನಾಹುತವಾದ ಕುಟುಂಬಗಳಿಗೆ ಸಹಾಯಧನ ವಿತರಿಸಲಾಯಿತು ಸರ್ಕಾರಿ ಶಾಲೆಗಳಿಗೆ ಹಾಗೂ ಅಂಗನವಾಡಿಗಳಿಗೆ ಕುಡಿಯುವ ನೀರಿನ ಸಂಸ್ಕರಣೆ ಯಂತ್ರ ಹಾಗೂ ಜಮಖಾನೆಗಳನ್ನು ವಿತರಿಸಲಾಯಿತು ಶಿಕ್ಷಣ ವೈದ್ಯಕೀಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಬೆಸ್ಕಾಂ ಕೃಷಿ ಪಶುಸಂಗೋಪನೆ ಕಂದಾಯ ಸೇರಿದಂತೆ ಹಲವು ಅಧಿಕಾರಿಗಳು ಪಾಲ್ಗೊಂಡು ಸಮಸ್ಯೆಗಳಿಗೆ ಉತ್ತರಿಸಿದರು ಯಾವ ಕಲಿಕಾಂಶಗಳನ್ನು ಆಯಾ ತರಗತಿಯಲ್ಲಿ ಕಲಿಬೇಕಾಗಿತ್ತು ಅದನ್ನ ಕಲಿಸೋದಕ್ಕೆ ಆಗಲಿಲ್ಲ ನಾವು ಮೊಬೈಲ್ ಮೂಲಕ ಮಕ್ಕಳನ್ನ ಟಚ್ ಮಾಡೋದಕ್ಕೆ ನೋಡಿದೀವಿ ಆದರೆ ಎಲ್ಲಾ ಮಕ್ಕಳಲ್ಲೂ ಸಹ ಗ್ಯಾಜೆಟ್ಗಳು ಇರದೇ ಇರುವ ಕಾರಣ ಎಲ್ಲಾ ಮಕ್ಕಳನ್ನ ನಾವು ಸಂತೃಪ್ತಿಯಾಗಿ ಕಲಿಕೆಯಲ್ಲಿ ಮೂಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಇದನ್ನ ಗಮನದಲ್ಲಿ ಇಟ್ಕೊಂಡಂತ ಇಲಾಖೆ ಈ ವರ್ಷ ಬಹಳ ವಿಶೇಷವಾಗಿ ಇಡಿ ದೇಶದಲ್ಲಿ ಕರ್ನಾಟಕ ರಾಜ್ಯ ಇನ್ನೊಂದು ತಮಿಳುನಾಡು ಈ ಎರಡು ರಾಜ್ಯಗಳಲ್ಲಿ ಫಸ್ಟ್ ನಮ್ಮ ರಾಜ್ಯದಲ್ಲಿ ಸ್ಟಾರ್ಟ್ ಆಯಿತು ಹೊಸದಾಗಿ ಆ ಕಲಿಕಾ ಗ್ಯಾಪ್ ಗಳನ್ನು ತುಂಬೋದಕ್ಕೋಸ್ಕರ ಕಲಿಕಾ ಚೇತರಿಕಾ ವರ್ಷ ಅಂತ ಈ ವರ್ಷವನ್ನ ಘೋಷಣೆ ಮಾಡ್ಕೊಂಡು ಮಕ್ಕಳಲ್ಲಿ ಏನು ಸಪೋಸು ಎರಡನೇ ತರಗತಿಯಲ್ಲಿ ಮಗು ಕಲಿಬೇಕಾದ ಮುಖ್ಯವಾದ ಕಲಿಕಾಂಶಗಳನ್ನು ಕರೋನಾ ಕಾರಣದ ಕಲಿದಲೇ ಇದ್ದು ಈಗ ನಾಲ್ಕನೇ ತರಗತಿಗೆ ಅಥವಾ ಮೂರನೇ ತರಗತಿಗೆ ಬಂದಿದೆ ಮಗು ಆ ಮಗುವಿಗೆ ಎರಡನೇ ತರಗತಿಯಲ್ಲಿ ಕಲಿಯಲೇಬೇಕಾದಂತ ಬೇಸಿಕ್ ಸಂಕಲನ ವ್ಯವಕಲನ ಮ್ಯಾಥಮೆಟಿಕ್ಸ್ ನಲ್ಲಿ ಭಾಗಾಕಾರ ಈ ತರದ ಕಲಿಯಲೇಬೇಕಾದಂತ ಅವು ಮುಂದೂನು ಸಹ ಮುಂದೆ ಉನ್ನತ ತರಗತಿಗೆ ಹೋದಾಗಲೂ ಸಹ 8 9 10 ಕ್ಕೆ ಹೋದಾಗಲೂ ಸಹ ಅದು ಬಂದೇ ಬರುತ್ತೆ ಅನ್ನುವಂತ ಗಮನದಲ್ಲಿರುವಂತ ಕಲಿಕಾಂಶಗಳನ್ನು ಮೂರನೇ ತರಗತಿಯಲ್ಲಿ ಎರಡನೇ ತರಗತಿಯ ಜೊತೆ ಜೊತೆಯಲ್ಲೇ ಅವುಗಳನ್ನು ಕಲಿಸುವಂತ ವ್ಯವಸ್ಥೆಯನ್ನು ಪಠ್ಯ ಜೊತೆಗೆ ಮಾಡಲಾಗಿದೆ ಅದಕ್ಕೆ ಕಲಿಕಾ ಆಳೆಗಳನ್ನು ಇಲಾಖೆಯಿಂದ ಕೊಡಲಾಗಿದೆ ಮತ್ತೆ ಕಲಿಕಾ ಚೇತರಿಕೆಯ ಕೈಪಿಡಿಯನ್ನು ಸಹ ಮಕ್ಕಳಿಗೆ ಒದಗಿಸಲಾಗಿದೆ ಇದು ಒಂದು ವಿನೂತನ ಕಾರ್ಯಕ್ರಮ ಇದು ನಮ್ಮೆಲ್ಲ ಶಾಲೆಗಳಲ್ಲಿ ನಮ್ಮ ಶಾಲೆಗಳಲ್ಲಿ ನಡೆಯತಾ ಇದೆ ರಾಜ್ಯದಲ್ಲಿ ದಯಮಾಡಿ ನಾನು ಪೋಷಕರಲ್ಲಿ ಕೇಳ್ಕೊಳ್ಳೋದು ಮಗು ಆ ಕಲಿಕಾ ಚೇತರಿಕೆ ಬುಕ್ ಅಲ್ಲಿ ಇರುವಂತ ಚಟುವಟಿಕೆಗಳು ಸಣ್ಣ ಸಣ್ಣ ಚಟುವಟಿಕೆಗಳು ಎಲ್ಲರಿಗೂ ಸಹ ಅರ್ಥ ಆಗುತ್ತೆ ಎಲ್ಲ ಪೇರೆಂಟ್ ಗೂ ಅರ್ಥ ಆಗುತ್ತೆ ಅವುಗಳನ್ನ ಮಗು ಮನೆಯಲ್ಲಿ ಬಂದಾಗ ಆ ಪುಸ್ತಕಗಳನ್ನು ಶಿಕ್ಷಕರು ಏನು ಮಾಡಿದರೆ ಅದನ್ನ ಬರಿತಾ ಇದನ ಮಗು ಸರಿಯಾಗಿ ಬರಿತಾ ಇದನ ಎಲ್ಲರೂ ತಪ್ಪು ಮಾಡ್ತೀರಾ ಅನ್ನೋನ ದಯಮಾಡಿ ನೋಡುವಂತ ವ್ಯವಸ್ಥೆ ಆಗಬೇಕು ಅಂತ ನಾನು ಪೋಷಕರಲ್ಲಿ ಈ ಸಂದರ್ಭದಲ್ಲಿ ವಿನಂತಿಸುತ್ತೇನೆ ಸರ್ ರಮೇಶ್ ಜ್ಯೋತಿ ಅಂತ ಸರ್ ನಿಮ್ಮ ನಂಬರ್ ಜ್ಯೋತಿ ಸಹಾಯಕ ಕೃಷಿ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ ಕೆಗ್ಗರಿ ಮಾಮೂಲಾಗಿ ನಮ್ಮ ರೈತ ಬಾಂಧವರಿಗೆಲ್ಲ ಕೃಷಿ ಇಲಾಖೆಯಿಂದ ಒಂದಿಲ್ಲ ಒಂದು ರೀತಿ ಸತತ ಸಂಪರ್ಕ ಇದ್ದೇ ಇರುತ್ತೆ ಕೃಷಿ ಇಲಾಖೆಯಲ್ಲಿ ಸುಮಾರು 58 ಕ್ಕೂ ಹೆಚ್ಚು ಸ್ಕೀಮ್ ಬಿಡ್ತವೆ ಅವನ್ನೆಲ್ಲ ಹೇಳ್ತಾ ಹೋದ್ರೆ ಅದು ಇದು ಮಾಡ್ತಾ ಹೋದ್ರೆ ಬೇರೆ ಇಲಾಖೆಗಳಿಗೆ ಅವಕಾಶ ಸಿಗಲ್ಲ ಅತ್ಯಂತ ಮುಖ್ಯವಾಗಿ ಇತ್ತೀಚಿನ ಏನು ಸ್ಪೆಷಲ್ ಬಹಳಷ್ಟು ಮುಖ್ಯವಾಗಿ ನಾವು ತಿಳ್ಕೊಬೇಕಾದ ಸ್ಕೀಮ್ಗಳು ಇದ್ದಾವೆ ಅಂತ ಸ್ಕೀಮ್ಗಳ ಬಗ್ಗೆ ಹೇಳಿ ನನ್ನ ಫೋನ್ ನಂಬರ್ ಬೇಕಾದ್ರೆ ಕೊಡ್ತೀನಿ ತಮ್ಮ ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ಏನೇ ಪ್ರಶ್ನೆಗಳಿದ್ದರೂ ನಾನು ಮಾತು ಮುಗಿದ್ರೆ ತಾವು ಕೇಳ್ಬೋದು ನನ್ನ ನಂಬರ್ 93 41 32 32 32 ಪರ್ಸನಲ್ ನಂಬರ್ ಕೊಡಿ ಬೆಂಗಳೂರು ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕಿನ ವತಿಯಿಂದ ಅನೇಕ ಸೌಲಭ್ಯಗಳನ್ನ ಶಕ್ತಿ ಸ್ವಸಹಾಯ ಗುಂಪಿಗೆ ಕೊಡ್ತಾ ಇದ್ದೀವಿ ನಮ್ಮ ಬ್ಯಾಂಕಿನಲ್ಲಿ ತಾವು ಖಾತೆ ತೆರೆದು ಕುಂಬಳಗೋಡಿನಲ್ಲೇ ನಮ್ಮ ಬ್ಯಾಂಕ್ ಬ್ರಾಂಚ್ ಇದೆ ಹಳೆ ಪೊಲೀಸ್ ಸ್ಟೇಷನ್ ಹತ್ರ
ಶಾಖೆ ಮುಖಾಂತರ ನೀವು ಖಾತೆ ತೆರೆದು ಹಣ ಕಟ್ಟೋದು ತಗೊಳ್ಳೋದು ವ್ಯವಹಾರ ಮಾಡ್ತಾ ಇದ್ರೆ ನಿಮಗೆ ಬಡ್ಡಿ ರಹಿತದಂತ ಸಾಲ ಬಡ್ಡಿ ರಹಿತವಾದಂತ ಸಾಲವನ್ನು ಕೂಡ ನಾವು ಕೊಡ್ತಾ ಇದ್ದೀವಿ 5 ಲಕ್ಷದವರೆಗೂ ಬಡ್ಡಿ ರಹಿತವಾದಂತ ಸಾಲ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಕರ್ನಾಟಕ ಸರ್ಕಾರದ ಸಹಕಾರ ಸಚಿವರಂತ ಅಶ್ವಿ ಸೋಮಶೇಖರ್ ಅವರು ನಗರ ಪ್ರದೇಶದಲ್ಲಿ ಶ್ರೀ ಶಕ್ತಿ ಸ್ವಸಹಾಯ ಗುಂಪಿಗೆ ಬಡ್ಡಿ ಕಟ್ಟಬೇಕಾಗಿತ್ತು ಸಚಿವರ ಸಹಕಾರ ಸಚಿವರಾದ ನಂತರ ನಗರ ಪ್ರದೇಶದಲ್ಲಿ ಇರತಕ್ಕಂತ ಶ್ರೀ ಶಕ್ತಿ ಸ್ವಸಹಾಯ ಗುಂಪು ಕೂಡ ಬಡ್ಡಿಯನ್ನು ಸರ್ಕಾರ ಬರ್ಸಂಗೆ ಅವರು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಪಂಚಾಯತಿಯಿಂದ ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಸಾಕಷ್ಟು ಸಹಕಾರ ಸಿಕ್ಕಿದೆ ಒಂದು ಪಂಚಾಯತಿ ಮಟ್ಟದ ಅಧಿಕಾರಿಗಳಿಂದಾಗಲಿ ಪಂಚಾಯತಿ ಅಧ್ಯಕ್ಷರು ಸದಸ್ಯರುಗಳಿಂದಾಗಲಿ ಅಂಗನವಾಡಿ ಕೇಂದ್ರಗಳಿಗೆ ಮೂಲಭೂತ ಸೌಕರ್ಯಗಳು ಆಮೇಲೆ ಫ್ರಿಜ್ಗಳು ವಿದ್ಯುತ್ ಏನು ಅವಶ್ಯಕತೆ ಇದೆ ಇಮಿಡಿಯೇಟ್ ಆಗಿ ನೆರವೇರಿಸ್ತಾರೆ ಅದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಅಷ್ಟೇ ಅಲ್ಲದೆ ಕಣಿಮಣಿಕೆಯಲ್ಲಿ ಅಂಗನವಾಡಿ ಇರಲಿಲ್ಲ ಸ್ಕೂಲಲ್ಲಿ ಮಾಡಿಕೊಟ್ರು ಅಂಚೆಪಾಳೆ ಸೆಕೆಂಡಲ್ಲಿ ಇರಲಿಲ್ಲ ಅಲ್ಲೂ ಕೂಡ ಸ್ಕೂಲಲ್ಲಿ ವ್ಯವಸ್ಥೆ ಮಾಡಿಕೊಟ್ರು ನಮಗೆ ಒಂದೇ ಒಂದು ಅಂಗನವಾಡಿ ಕೇಂದ್ರಕ್ಕೆ ಸಮಸ್ಯೆ ಇದೆ ಕಂಬಿಪುರ ಸೆಕೆಂಡ್ ಅಂಗನವಾಡಿ ಕೇಂದ್ರ ಅದು ತುಂಬ ಅಸ್ತವ್ಯಸ್ತವಾಗಿದೆ ಅದಕ್ಕೊಂದು ನಿವೇಶನ ಒದಗಿಸಿಕೊಟ್ರೆ ನಮ್ಮ ಇಲಾಖೆಯ ಅನುದಾನದಿಂದಲೇ ನಾವು ಅದನ್ನು ಕಟ್ಟಡ ನಿರ್ಮಾಣ ಮಾಡಿಕೊಳ್ಬೋದು ಸರ್ ದಯವಿಟ್ಟು ಅದನ್ನೊಂದು ನಮಗೆ ಗಮನ ಹರಿಸಿ ಮಾಡಿಕೊಡ್ಬೇಕು ಅಂತ ಈ ಒಂದು ಸಭೆಯಲ್ಲಿ ಕೇಳ್ಕೊತಾ ಇದ್ದೀನಿ ಸದಸ್ಯರು ಕೂಗು ಎಲ್ಲ ಗ್ರಾಮಗಳಲ್ಲೂ ನಾಯಿಗಳ ಅವಳಿ ಬೀದಿ ನಾಯಿಗಳ ಅವಳಿ ಆದಮೇಲೆ ನಮ್ಮ ಊರ ನಾಯಿನ ಜೊತೆ ನೀವು ಬೇರೆ ನಾಯಿನೂ ತಗೊಂಡ್ಬಂದು ಅದಕ್ಕೆ ಆಪರೇಷನ್ ಮಾಡಿ ಮತ್ತೊಂದು ಮಾಡಿ ನಮ್ಮ ಊರಿಗೆ ತಂದು ಬಿಟ್ಬಿಡ್ತಾ ಇದ್ದೀರಾ ಅದು ತುಂಬ ಸಮಸ್ಯೆ ಆಗಿದೆ ಅದು ಯಾವ ಕಾರಣಕ್ಕೂ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವ ಗ್ರಾಮಗಳು ಬಿಡಬೇಡಿ ನಮ್ಮ ರಿಕ್ವೆಸ್ಟು ಇಲ್ಲ ಇಲ್ಲ ಈಗ ನೋಡಿ ಆಮೇಲೆ ಈಗ ಇಲ್ಲಿರ್ತಕ್ಕಂಥ ಏನು ತಂದು ಬಿಟ್ಟಿದ್ದೀರಾ ನಿಮ್ಮ ಇಲಾಖೆ ವತಿಯಿಂದ ಬಿಟ್ಟಿದ್ದೀರಾ ನಮಗೂ ಮಾಹಿತಿ ಇದೆ ಬಟ್ ಅದು ಬಿಟ್ಟಿರೋದನ್ನ ನೀವು ದಯಮಾಡಿ ಅದೆಲ್ಲಿಗನ ತಗೊಂಡೋಗಿ ನೀವು ಎಲ್ಲಿ ನಾಯಿ ಸಾಕ್ತಾರೋ ಅದೇ ಒಂದು ನಿಮ್ಮ ಇಲಾಖೆಯಲ್ಲಿ ಇದೆ ದಯಮಾಡಿ ಅಲ್ಲಿ ಸಾಕಿ ನಾವೇನು ಪ್ರಾಣಿನ ಇಲ್ಲಿ ಕೊಲ್ಬಿಡಿ ಅದು ಮಾಡಿಬಿಡಿ ಅಂತ ಹೇಳಲಿಕ್ಕೆ ಹೋಗಲ್ಲ ಪ್ರಾಣಿ ಎಲ್ಲಿ ನಾಯಿಗಳನ್ನ ತಂದು ಬಿಟ್ಟಿದ್ದೀರೋ ಅದನ್ನು ಅಲ್ಲೇ ತೊಗೊಂಡೋಗಿ ಬಿಡಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಅಲ್ಲಿ ಯಾರು ಅಲ್ಲಿ ಸಾಕ್ತಾರೋ ಅಂಥವ್ರಿಗೆ ದಯಮಾಡಿ ಕೊಟ್ಬಿಟ್ರೆ ಭಾಳ ಎಲ್ಲ ಸರ್ವ ಸದಸ್ಯರದ್ದು ಒಂದೇ ಒಂದು ಕೂಗು ಅಲ್ಲಿ ನನ್ನ ಮಾತು ಕೇಳಿಕೊಂಡು ಈಗ ಇದು ಬೀದಿ ನಾಯಿಗಳು ಅದು ಸಂತಾರಣ ಶಸ್ತ್ರಚಿಕಿತ್ಸೆ ಅದು ನಡೆಯೋದು ಎಲ್ಲ ಬಿ ಬಿ ಎಂ ಪಿ ಅವರು ನಮ್ಮ ಕೆಲಸ ಅಲ್ಲ ಬಿ ಬಿ ಎಂ ಪಿ ಅಲ್ಲೇ ಪಶು ಇಲ್ಲ ಸರ್ ಈಗ ನೀವು ಬಿ ಬಿ ಎಂ ಪಿ ಹೆಸರು ಹೇಳಿದ್ರೆ ಇದು ನಮ್ಮ ಬಿ ಬಿ ಎಂ ಪಿ ಒಳಪಡಲ್ವಲ್ಲ ನಾವು ಗ್ರಾಮ ಪಂಚಾಯತಿಗೆ ಅವ್ರು ಬಿ ಬಿ ಎಂ ಪಿ ಕೇಳಿದ್ರೆ ನಾವು ಬಿ ಬಿ ನಾವ್ಯಾಕ್ರಿ ಬರೋಣ ಪಂಚಾಯತಿಗೆ ಅಂತ ನಾವು ಯಾರು ಪ್ರಶ್ನೆ ಮಾಡೋಣ ಪಂಚಾಯತಿ ಅವ್ರು ಏನು ಮಾಡಬೇಕು ನೀವು ಅಂತಂದ್ರೆ ಹೇಳಿ ಅದನ್ನ ಏನು ಮಾಡಬೇಕು ಸರ್ ನಾವು ಇಲ್ಲಿ ಕೇಳಿ ಇಲ್ಲಿ ನಾವೇನಾದರೂ ಆ ರೀತಿ ಮಾಡಿದ್ರೆ ಈಗ ಇಲ್ಲೇ ಮಾಧ್ಯಮ ಮಿತ್ರ ಅವರೇ ಏನಪ್ಪ ನಾಯಿಗಳನ್ನೆಲ್ಲ ಇಟ್ಟು ಸಾಯಿಸ್ಬಿಟ್ರು ಮತ್ತೊಂದು ಮಾಡಿದ್ರು ಹೊಡೆದಾಕ್ಬಿಟ್ರು ಅಂತ ಮೆಸೇಜ್ ಮಾಡ್ತಾರೆ ಅಲ್ಲ ನಾವು ನೋಡಿ ನಾವು ನಿಮಗೆ ಅರ್ಜಿ ಕೊಡ್ತೀವಿ ನಿಮ್ಮ ಇಲಾಖೆಯಿಂದನೆ ಕಳಿಸಿ ಅದಕ್ಕೆ ಇಲ್ಲೆಲ್ಲ ಕೇಳಿ ಸರ್ ಇಲ್ಲಿ ನಿಮ್ಮ ಇಲಾಖೆ ಬಿ ಬಿ ಎಂ ಪಿಗೆ ನೀವೇ ರೆಫರ್ ಮಾಡಿ ನಾವು ಪ್ರಶ್ನೆ ಮಾಡೋದು ನಾವು ನಿಮ್ಮನ್ನ ಪ್ರಶ್ನೆ ಮಾಡ್ಬೋದು ಬಿ ಬಿ ಎಂ ಪಿರಿಗೆ ಪ್ರಶ್ನೆ ಮಾಡ್ಲಿಕ್ಕಾಗಲ್ಲ ಅಧಿಕಾರಿಗಳಿಗೆ ನಿಮ್ಮನ್ನೇ ನಾವು ಪ್ರಶ್ನೆ ಮಾಡಬೇಕು ನೀವು ಬಿ ಬಿ ಎಂ ಪಿ ತಿಳಿಸಿ ನಿಮ್ಮ ಬಿ ಬಿ ಎಂ ಪಿ ಅಧಿಕಾರಿಗಳು ತಿಳಿಸಿ ನಮ್ಮಲ್ಲಿ ಏನು ಸಮಸ್ಯೆ ಐತೆ ಅದನ್ನು ಸಾಲ್ವ್ ಮಾಡ್ಬೇಕು ಸರ್ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಸರ್ವ ಸದಸ್ಯರು ನಿಮ್ಮ ಹಾಸ್ಪಿಟ್ಲ್ ಮುಂದೆ ಬಂದು ನಿಲ್ತೀವಿ ನೋಡಿ ಇಲ್ಲಿ ಮಾಧ್ಯಮ ಮಿತ್ರ ಅವರೇ ಸಾಕ್ಷಿ ಯಾವುದೇ ನಾಯಿಗಳನ್ನ ನಾವು ಸಾಯಿಸುವಂಗಿಲ್ಲ ಒಂದು ಸರ್ ನೀವು ಸಾಯಿಸಿ ಅಂತ ಹೇಳ್ತಾ ಇಲ್ಲ ನಿಮ್ ಸಾಕಾಣಿ ನೋಡಿ ಡಾಕ್ಟ್ರೇ ಸಾಕಾಣಿಕೆ ನಿಮ್ಮ ಇಲಾಖೆಯಲ್ಲಿ ಇದೆ ಪ್ರಾಣಿ ದಯಾ ಸಂಘ ಇದೆ ತಾನೆ ಸರ್ ಹೌದು ಸರ್ ನೀವು ರೆಫರ್ ಮಾಡಿ ಸರ್ ಅಲ್ಲಿ ಈಗ ನೀವು ಯಾವ ಇಲಾಖೆ ಸರ್ ನೀವು ಪಶುಪಾಲನಾ ಇಲಾಖೆ ಮತ್ತೀಗ ಅದನ್ನ ನಾಯಿ ಸೇರಲ್ವಾ ಸರ್ ನೀವು ನಾಯಿ ಸರ್ ಬೀದಿ ನಾಯಿ ಇರ್ಬೋದು ಬರೋದಿಲ್ಲ ಅದು ಬಿ ಬಿ ಎಂ ಪಿ ಅವ್ರಲ್ಲಿ ಒಂದು ಪಶುಪಾಲನಾ ಇಲಾಖೆ ಸಪರೇಟ್ ಆಗಿದೆ ಅವ್ರು ಮಾಡಬೇಕು ಈಗ ನೀವೇನು ಮಾಡಬೇಕು ಅಂತಂದ್ರೆ ಆ ನಾಯಿಗಳನ್ನ ಸಂತಾರಣ ಚಿಕಿತ್ಸೆ ಮಾಡಿ ಬೇಕಾದ್ರೆ ಬಿಡಬಹುದು ನೀವು ಅದನ್ನ ಹಿಡಿಸ್ಕೊಟ್ಟು ನೀವು ಅದಕ್ಕೆ ಬೇಕಾದ್ರೆ ಅವ್ರಿಗೆ ಸಂಬಂಧಿಸಿದ ನಮಗೋದ ಸರ್ ಅದು ನೀವು ವ್ಯವಸ್ಥೆ ಮಾಡ್ಕೋಬೇಕು ನೀವು ಕ್ರಿಯಾ ಯೋಜನೆ ಮಾಡಿಕೊಂಡು ಮಾಡಬೇಕು ಆಯ್ತು ನಿಮಗ ನಾವು ಕ್ರಿಯಾ ಯೋಜನೆ ಅಲ್ಲ ನೀವು ಎಷ್ಟು ಹಣ ಬರ್ಸ್ಬೇಕು ಅಂತ ಹೇಳಿದ್ರೆ ನಮ್ಮ ಗ್ರಾಮ ಪಂಚಾಯತಿಯಿಂದ ಬರ್ಸ್ತೀವಿ ನಾವು ರೆಡಿ ಇದ್ದೀವಿ ಹಣ ಕೊಡ್ಲಿಕ್ಕೆ ರೆಡಿ ಇದ್ದೀವಿ ನೀವು ಅದನ್ನ ನಮ್ಮ ಸಮಸ್ಯೆ ಬಗೆಹರಿಸ್ಕೊಡಿ ಬಟ್ ಆದ್ರೆ ನಾಯಿಗಳ ಆಪರೇಷನ್ ಮಾಡಿದ್ಮೇಲೆ ಎಲ್ಲಿ ಹಿಡಿತಾರೋ ಅಲ್ಲೇ ಬಿಡ್ತಾರೆ ತಗೊಂಡ್ಬಂದು ಸರ್ ಅಲ್ಲೆಲ್ಲ ಸಾಕ ನೀವು ಎಲ್ಲಿ ನಿಮ್ಮ ಕೇಂದ್ರವೋ ನಾಯಿಗಳನ್ನ ಅದನ್ನ ಅಲ್ಲಿ ಬಿಡ್ಬೇಕು ಇಲ್ಲೇ ಬಿಟ್ರೆ ಏನ್ ಸರ್ ಅಲ್ಲಿ ಸಮಸ್ಯೆ ಸಾಲ್ವ್ ಆಗಲ್ಲ ಸಂತಾರಣ
ಚಿಕಿತ್ಸೆ ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ ಪಾಪ್ಯುಲೇಷನ್, ಬಟ್ ಅದನ್ನ ಹಿಡಿದು ಇನ್ನೊಂದ್ ಕಡೆ ಬಿಟ್ಟು ಅವ್ರಿ ಮಾಡ್ತಾರೆ. ಆಮೇಲೆ ಇನ್ನೊಂದು ಅಲ್ಲೆಲ್ಲ ಕೌಂಟರ್ ಅಂತಂದಲ್ಲ, ಈಗ ನಾಯಿನ ಹಿಡಿದು ನೀವು ಇಲ್ಲೇ ಇಲ್ಲಿಂದ ಹಿಡ್ಕೊಂಡು ಬೇರೆ ಕಡೆ ಅವ್ರಿಗೆ ನಟಿ ಮಾಡೋದು. ಬೇರೆ ಮಾರ್ಗ ಏನಿಲ್ಲ. ಈಗ ಮತ್ತೆ ಎಲ್ಲ ಅಲ್ಲಲ್ಲ ಬೇರೆ ಮಾತಾಡೋದಲ್ಲ ಸಂತ ಡಾಕ್ಟ್ರ ಕೇಳಿ ಇಲ್ಲಿ ನಮ್ಮ ಸಾರು ಪಬ್ಲಿಕ್ಸ್ ಅದೇ ಕೇಳ್ತಾವ್ರೆ ನೋಡಿ. ನಾವು ಮಾತಾಡೋದ್ಕೆ ನೀವು ಮಾತಾಡೋದ್ಕೆಲ್ಲ ನನ್ನ ಹತ್ರನು ಉತ್ತರ ಇದೆ, ನಾವು ಮಾತಾಡೋದ್ಕೆಲ್ಲ ನಿಮ್ಮ ಹತ್ರನು ಉತ್ತರ ಇದೆ. ಅದರಲ್ಲಿ ಈ ಸಮಸ್ಯೆ ಕ್ಲಿಯರ್ ಆಗೋದನ್ನ ಅದನ್ನ ಮಾತ್ರ ಹೇಳಿ. ಈಗ ನಾವು ಈಗ ಅದ ಈ ಎಲ್ಲ ಸಾರ್ವಜನಿಕರು ಇದ್ದಾರೆ, ಅದು ಇಲ್ಲಿ ಮಾತಾಡೋದು ಬೇಡ. ಅದನ್ನ ಸೊಲ್ಯೂಷನ್ ಹೇಳಿ ಅಂತ ಹೇಳಿದ್ರೆ ನೀವು ಹೇಳಿದ್ಕೆಲ್ಲ ಉತ್ತರ ಕೊಟ್ಕೊಂಡು ಹೋದ್ರೆ ಹೆಂಗ್ರಿ? ರೀ ಅವೆಲ್ಲ ಮಾತಾಡಕ್ ಹೋಗ್ಬೇಡ್ರಿ, ಸೊಲ್ಯೂಷನ್ ಮಾತ್ರ ಹೇಳಿ. ಈಗ ಅದನ್ನ ಮಾತ್ರ ಹೇಳಿ ಇವ್ರೆ ರಾಜಣ್ಣ ಅವ್ರೆ, ಅದನ್ನ ಮಾತ್ರ ಹೇಳಿ. ಆಮೇಲೆ ಹಸು ಈಗ ನಮ್ಮ ನಮ್ಮ ಇತ್ತೀಚಿನ ಯಾಳೆ 2 ಇಯರ್ಸ್ ಆಯ್ತು, ಯಾವ್ಯಾವ ಒಬ್ಬೊಬ್ಬ ರೈತರಿಗೂ ನೀವು ಹಸು ಯಾವುದೇ ರೀತಿ ನಮ್ಮಲ್ಲಿ ಕೊಟ್ಟಿಲ್ಲ, ಯಾಕೆ ಬಂದಿಲ್ಲ ಸರ್? ನಮ್ಮ ನಮ್ಮ ತಾಲೂಕಲ್ಲಿ ಯಾವ ಹಸುನು ಕೊಟ್ಟಿಲ್ವಾ ನೀವು? 3 ವರ್ಷದಿಂದ ಯಾವ್ದು ಕೊಟ್ಟಿಲ್ಲ. ಆಯ್ತು, ಈಗ ಮೊದಲು ಅದು ನಾಯಿಗಳದ್ದು ಒಂದು ವ್ಯವಸ್ಥೆ ಮಾಡಿ ಸರ್. ಆಯ್ತು ಸರ್, ನನ್ನ ಹೆಸರು ರಮೇಶ್ ಅಂಬಿಟ್ಟಿ, AWE ಬೆಸ್ಕಾಮಿಂದ ಕುಂಬ್ಳಗೋಡು ಗ್ರಾಮ ಪಂಚಾಯತಿಯಲ್ಲಿ ನಾನು ಹೊಸದಾಗಿ 1 ತಿಂಗಳಿಂದ ಆಗಿದೆ ಸರ್. ಇಲ್ಲಿ ತುಂಬ ವಿದ್ಯುತ್ ಅಡಚಣೆ ಇತ್ತು, ತುಂಬ ಇಂಟ್ರಪ್ಷನ್ ಇತ್ತು, ತುಂಬ ಅಂದರೆ ತುಂಬ ತುಂಬ ಇತ್ತು. ಅದರಿಂದ ನಾನು ಹೊಸದಾಗಿ ಜಾಯ್ನ್ ಆದಮೇಲೆ ಕಂಬಿಪುರ ಮತ್ತು ಕಾರ್ಬೆಲೆ ಅಲ್ಲಿ ಟವರೆಲ್ಲ ಬಿದ್ದೋಗಿ ಅಲ್ಲೇ ಸ್ವಲ್ಪ ಜನಗಳು ಎಲ್ಲ ಸ್ಟ್ರೈಕ್ ಮಾಡಿ ಗಲಾಟೆ ಮಾಡಿದ್ರಿಂದ ನಾವು ನಮ್ಮ ಮೇಲಧಿಕಾರಿಗಳಿಗೆ ಹೇಳಿ ಕಳೆದ ಒಂದು 15 ದಿನದಲ್ಲಿ ಕಂಬಿಪುರ ಮತ್ತು ಕಾರ್ಬೆಲೆ ಕಡೆಗೆ ಒಂದು ಹೊಸದಾಗಿ 3 ಕೋಟಿ ರೂಪಾಯಿಗೆ ಒಂದು ಹೊಸ ಫೀಡ್ರು, ಒಂದೇ ಫೀಡ್ರ್ ಇತ್ತು ಸರ್, F11 ಅಂತ ಕುಂಬ್ಳಗೋಡಿಂದ ತುಂಬ ಲೆಂತ್ ಇತ್ತು ಮತ್ತು ಆ ಕಾಲುವೆಗಳು ಮತ್ತು ತೆಂಗಿನ ತೋಟದೊಳಗೆಲ್ಲ ಹೋಗಿತ್ತು. ಅದರಿಂದ ಅದು ಇಂಟ್ರಪ್ಷನ್ ಒಂದು ಸತಿ ಫಾಲ್ಟ್ ಬಂದರೆ ಕಂಡಿಯೋಕ್ಕೆ ನಮ್ಮವ್ರೂ ನೈಟ್ ಟೈಮಲ್ಲಿ ಹೋಗೋಕ್ಕೆ ರಾತ್ರಿ ಹೋದರೆ ಬೆಳಗ್ಗೆನು ಕೊಡ್ತಾ ಇರಲಿಲ್ಲ, ಹೋಗೋಕ್ಕಾಗ್ತಾ ಇರಲಿಲ್ಲ ಅಂದ್ಬಿಟ್ಟು ಒಂದು ಬೈಫರ್ಕೇಶನ್ ಅಂದರೆ ತಗಜ್ಕುಪ್ಪೆಗೇ ಒಂದು ಹೊಸ್ದಾಗ ಫೀಡ್ರಿ ಎಕ್ಸಿಸ್ಟಿಂಗ್ ಮಾಡಿಬಿಟ್ಟು ಕಂಬಿಪುರ ಮತ್ತು ಕಾರ್ಬೆಲೆಗೆ ಒಂದು ಹೊಸ್ದಾಗಿ ಮಾಡೋಕ್ಕೆ ಆಲ್ರೆಡಿ ಅನುಮೋದನೆ ಕೊಟ್ಟಿದ್ದಾರೆ. ಆದರೆ ವರ್ಕೌಟ್ ಆಗಿಲ್ಲದೆ ಹೋದ್ರೂ ಈ ತ್ವರಿತಗತಿಯಲ್ಲಿ ಆಗಬೇಕು ಅಂದ್ಬಿಟ್ಟು ತಕ್ಷಣ ನಿನ್ನೆಯಿಂದ ಶುಕ್ರವಾರದಿಂದ ಸ್ಟಾರ್ಟ್ ಮಾಡಬೇಕಾಯಿತು. ಸೋಮವಾರದಿಂದ ಸಂದೀಪ್ ತೋಟದಿಂದ ಒಂದು ರಿವರ್ಸ್ ಕುಂಬ್ಳಗೋಡಿ ಕಡೆಗೆ ಒಂದು ಹೊಸ ಫೀಡ್ರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸರ್, ಹೊಸ ಫೀಡ್ರು. ಸರ್ಕಾರದ ಎಲ್ಲ ಇಲಾಖೆಯ ಯೋಜನೆಗಳನ್ನ ಈ ಗ್ರಾಮ ಸಭೆಯ ಮುಖಾಂತರ ಎಲ್ಲ ಸಾರ್ವಜನಿಕರಿಗೆ ತಲುಪುವಂಥ ಕೆಲಸ ನಮ್ಮ ಗ್ರಾಮ ಪಂಚಾಯಿತಿ ಮಾಡ್ತಾ ಇದೆ. ನಾನು ನಮ್ಮ ಸದಸ್ಯರ ಮುಖಾಂತರ ನಮ್ಮ ಪಂಚಾಯಿತಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಿಂದೆ ಮಹಾತ್ಮ ಗಾಂಧೀಜಿಯವರು ಕಂಡಂಥ ಕನಸು ಇವತ್ತು ಬೆಂಗಳೂರು ನಗರ ಜಿಲ್ಲೆಯಲ್ಲೇ ಹತ್ತಿರಾರದಂಥ ಪಂಚಾಯಿತಿ ಕುಂಬ್ಳಗೋಡು ಗ್ರಾಮ ಪಂಚಾಯಿತಿ. ಇವತ್ತು ಅವರ ಕಂಡಂಥ ಮಹಾತ್ಮ ಗಾಂಧೀಜಿಯವರು ಕಂಡಂಥ ಕನಸು ನೀವು ಕುಂಬ್ಳಗೋಡು ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಿದೆ ಅಂತ ನೀವು ನೋಡ್ಬೋದು. ನಮ್ಮ ಕುಂಬ್ಳಗೋಡು ಗ್ರಾಮದಲ್ಲಿ ನಮ್ಮ ಪಂಚಾಯಿತಿ ಏನು ಒಂದೇ ಸೂರಿನ ಅಡಿಯಲ್ಲಿ ಎಲ್ಲ ಯೋಜನೆಗಳು ಸಿಗಬೇಕು ಅಂತ ಮಹಾತ್ಮ ಗಾಂಧೀಜಿಯವರು ಕಂಡಂಥ ಕನಸು ನಮ್ಮ ಪಂಚಾಯಿತಿಯಲ್ಲಿ ಇದೆ. ನೀವು ಕುಂಬ್ಳಗೋಡು ಗ್ರಾಮ ಪಂಚಾಯಿತಿ ಕಚೇರಿ ನೋಡ್ಬೋದು, ಪೊಲೀಸ್ ಠಾಣೆ ಇರ್ಬೋದು, ಬೆಸ್ಕಾಂ ಆಫೀಸ್ ಇರ್ಬೋದು, ಆಸ್ಪತ್ರೆ ಇರ್ಬೋದು. ಪೊಲೀಸ್ ಠಾಣೆ 5 ಕೋಟಿ ವೆಚ್ಚದಲ್ಲಿ ಈಗಾಗಲೇ ನಡೀತಾ ಇದೆ, ಮತ್ತು ಪೋಸ್ಟ್ ಆಫೀಸು ಮತ್ತು ಎಲ್ಲ ನಮ್ಮ ಕಂದಾಯ ಇಲಾಖೆಯನ್ನು ಸಹ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಜಾಗ ಕೊಟ್ಟಿದ್ದೀವಿ. ಕುಂಬ್ಳಗೋಡು ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಇಲಾಖೆಯ ಕಚೇರಿ ನಮ್ಮ ಕುಂಬ್ಳಗೋಡು ಗ್ರಾಮ ಪಂಚಾಯಿತಿಯಲ್ಲಿ ಇದೆ ಅಂತಕ್ಕಂಥದ್ದನ್ನ ನಾನು ಅತ್ಯಂತ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಇದಕ್ಕೆ ಕಾರಣ ಸನ್ಮಾನ್ಯ ಸೋಮಶೇಖರ್ ಗೌಡರು ಈ ಭಾಗದಲ್ಲಿ ಕಳೆದ 2013ರಲ್ಲಿ ಆಯ್ಕೆ ಆಗ್ತಾರೆ. ಇಲ್ಲಿಯ ತನಕ ಸುಮಾರು 9.5 ವರ್ಷದಲ್ಲಿ ಅವರು ಎಲ್ಲ ನಮ್ಮ ಪಂಚಾಯಿತಿಯಲ್ಲಿ ದೊಡ್ಡ ಗ್ರಾಮ ಪಂಚಾಯಿತಿ, ಇಡೀ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ಗ್ರಾಮ ಪಂಚಾಯಿತಿ
ಕುಂಬ್ಳುಗೋಡು 50 ಜನ ಇರ್ತಕ್ಕಂಥ ಕುಂಬ್ಳುಗೋಡು ಗ್ರಾಮ ಪಂಚಾಯಿತಿ. ಈ ಗ್ರಾಮ ಪಂಚಾಯಿತಿಗೆ ನಮ್ಮ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಕೆಲಸವನ್ನು ಸನ್ಮಾನ್ಯ ಸೋಮಶೇಖರ್ ಗೌಡರು ಮಾಡಿದ್ದಾರೆ. ಇವೆಲ್ಲ ಗ್ರಾಮಗಳಲ್ಲೂ ನೋಡ್ಬೋದು, ಕಾರ್ಬೆಲೆ ಕಂಬಿಪುರ ಬ್ರಿಡ್ಜು ಇರಲಿಲ್ಲ. ಅದನ್ನು ಆ ಭಾಗದ ಮುಖಂಡಗಳು ಎಲ್ಲ ನಮ್ಮ ಇಲಿಯಾಸ್ ಅವರು ಆಸಿಫರ್ ಅವರು ಆ ಭಾಗದ ಎಲ್ಲ ಮುಖಂಡಗಳು ಮನವಿಯನ್ನು ರಿಕ್ವೆಸ್ಟ್ನ ಮಾಡಿದ್ರು. ಸುಮಾರು 5 ಕೋಟಿ ವೆಚ್ಚದಲ್ಲಿ ಆ ಬ್ರಿಡ್ಜ್ ಕೂಡ ಆಯಿತು. ಆ ಭಾಗದಲ್ಲಿ ಕಂಬಿಪುರ ಕಾರ್ಬೆಲೆ ಎಷ್ಟು 2 ಗ್ರಾಮಗಳಲ್ಲಿ ಕುಡಿಯೋ ನೀರು ಇರ್ಬೋದು, ಶುದ್ಧ ನೀರ ಘಟಕ ಇರ್ಬೋದು, ಒಳಚರಂಡಿ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳನ್ನ ನಮ್ಮ ಸನ್ಮಾನ್ಯ ಸೋಮಶೇಖರ್ ಗೌಡರು ಸರ್ಕಾರದ ವತಿಯಿಂದ ಅದನ್ನು ಮಾಡಿಸಿದ್ದಾರೆ. ನಮ್ಮ ಅಂಚೆಪಾಳ್ಯ ಗ್ರಾಮ ಅದಕ್ಕೂ ಕೂಡ ಎಲ್ಲ UGD ಇರ್ಬೋದು, ಡ್ರೈನ್ ಇರ್ಬೋದು, ಕಾಂಕ್ರೀಟ್ ಇರ್ಬೋದು, ಎಲ್ಲ ಕೆರೆ ಅಭಿವೃದ್ಧಿ ಇರ್ಬೋದು, ಎಲ್ಲ ಕೆಲಸವನ್ನು ಸುಮಾರು 90% ಆ ಗ್ರಾಮದಲ್ಲೂ ಕೂಡ ಆಗಿದೆ. ತದನಂತರ ನಮ್ಮ ಗೇರ್ಪಾಳ್ಯ ಗ್ರಾಮ, ಆ ಗೇರ್ಪಾಳ್ಯ ಗ್ರಾಮದಲ್ಲಿ ಕಾಂಕ್ರೀಟು ಮತ್ತು ಒಳಚರಂಡಿ ಆಗಿಲ್ಲ. ಅದಕ್ಕೆ ಸುಮಾರು 5 ಕೋಟಿ ವೆಚ್ಚದಲ್ಲಿ ನಮ್ಮ 5 ಜನ ಸದಸ್ಯರು ನಮ್ಮ ಲಕ್ಷ್ಮಣ್ಣು, ಬಾಲು, ಮಂಜುನಾಥ್, ವೆಂಕಟೇಶ್, ಮಹೇಶ್ ಮತ್ತು ಅಲ್ಲಿನ ಮುಖಂಡಗಳನ್ನ ರಿಕ್ವೆಸ್ಟ್ನ ಮಾಡಿದರು. ಅದಕ್ಕೆ 5 ಕೋಟಿ ಈಗ ಸಂಖ್ಯೆಯನ್ನು ಸನ್ಮಾನ್ಯ ಸೋಮಶೇಖರ್ ಗೌಡರು ಮಾಡಿಸ್ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಸಮಸ್ಯೆಗಳು ಜಾಸ್ತಿ ಆಗ್ತಾನೆ ಇರ್ತವೆ. ಯಾಕೆ ಅಂದರೆ ನಮ್ಮ ಕುಂಬಳಗೋಡು ಗ್ರಾಮ ಪಂಚಾಯಿತಿ ಕೈಗಾರಿಕೆಗಳು ಜಾಸ್ತಿ ಇದೆ, ಬಾಡಿಗೆ ಮನೆಗಳು ಜಾಸ್ತಿ ಇದೆ, ಹೊರಗಡೆಯಿಂದ ಬರ್ತಕ್ಕಂಥವ್ರು ಜಾಸ್ತಿ ಜನ. ಸಮಸ್ಯೆಗಳು ಒಂದು ಕಡೆ ಬಗೆಹರಿತಾ ಇದ್ದರೆ ಇನ್ನೊಂದು ಕಡೆ ಸಮಸ್ಯೆಗಳು ಉದ್ಭವ ಆಗ್ತಾ ಇರ್ತವೆ. ಇದು ಕಂಟಿನ್ಯೂಸ್ ಪ್ರೊಸೆಸ್ಸು. ನಮ್ಮ ಗ್ರಾಮ ಪಂಚಾಯಿತಿಲಿ BJP ದಳ, ಕಾಂಗ್ರೆಸ್ಸು ಎಲ್ಲ ಪಕ್ಷದ ಸದಸ್ಯರಿದ್ದಾರೆ. ಆದರೆ ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ಹಲವಾರು ವರ್ಷಗಳಿಂದ ಗ್ರಾಮ ಪಂಚಾಯಿತಿಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಒಗ್ಗಟ್ಟಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಪಂಚಾಯಿತಿಲಿ 50 ಜನ ಈಗ ಸದಸ್ಯರಿದ್ದೀವಿ, ಮಾಜಿ ಸದಸ್ಯರಿದ್ದಾರೆ, ಮಾಜಿ ಅಧ್ಯಕ್ಷರು, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಸದಸ್ಯರೆಲ್ಲ ಇದ್ದಾರೆ. ಎಲ್ಲರೂ ಅಭಿವೃದ್ಧಿ ಪರ ಕಾಳಜಿ ಇರ್ತಕ್ಕಂಥವ್ರೆ. ಎಲ್ಲರೂ ಅವ್ರದೇ ಆದ ಕಾಣಿಕೆಗಳು, ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ಗ್ರಾಮ ಪಂಚಾಯತಿಗೆ ಎಲ್ಲ ಗ್ರಾಮಕ್ಕೂ ಶಾಲೆಗಳಿದೆ, ಓವರ್ ಟ್ಯಾಂಕ್ ಇದೆ, ಮಿನಿ ವಾಟರ್ ಸ್ಕೀಮ್ ಇದೆ, ಸ್ಮಶಾನಗಳಿದೆ, ಆಸ್ಪತ್ರೆ ಇದೆ, KEB ಆಫೀಸ್ ಇದೆ, ಪೊಲೀಸ್ ಠಾಣೆ ಇದೆ, ಪ್ಲೇ ಗ್ರೌಂಡ್ ಇದೆ, ವಿದ್ಯುತ್ ಚಿತಾಗಾರ ಆಗ್ತಾ ಇದೆ, ಮತ್ತು ಅಗ್ನಿಶಾಮಕ ಠಾಣೆಗೂ ಜಾಗ ರಿಸರ್ವ್ ಮಾಡಿಸಿದ್ದೀವಿ. ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀವಿ. ನಮ್ಮ ಸ್ನೇಹಿತರು ಚಿಕ್ಕರಾಜ್ ಅವರು ಅಧ್ಯಕ್ಷರಾಗಿದ್ದ ಒಳ್ಳೆಯ ಸುಂದರವಾದ ಗ್ರಾಮ ಪಂಚಾಯಿತಿ ಕಟ್ಟಡನ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಸದಸ್ಯರು ಸಹಕಾರದಿಂದ ಮಾಡಿದ್ದಾರೆ. ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಭಾಗದ ಶಾಸಕರು ಸಚಿವರು ಬೇರೆ ಕಡೆ ಏನು ಮಾಡಿದ್ದಾರೆ ನನಗೆ ಮಾಹಿತಿ ಇಲ್ಲ. ನಮ್ಮ ಪಂಚಾಯತಿಗಂತೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಯಾವುದೇ ಕೆಲಸ ಹೇಳಿದ್ರು ಅವರು ಸ್ಪಂದಿಸ್ತಾರೆ. ಅದು ಕೋವಿಡ್ ಸಮಯ ಇರ್ಬೋದು, ಬೇರೆ ಯಾವುದೇ ಸಂದರ್ಭದಲ್ಲಿರ್ಬೋದು, ಅಭಿವೃದ್ಧಿ ಕಾರ್ಯಗಳಲ್ಲಿ ಅವರು ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಪಂಚಾಯಿತಿ ಪ್ರತಿಯೊಂದು ಹಂತದಲ್ಲೂ ಅಭಿವೃದ್ಧಿಯತ್ತ ಸಾಗ್ತಾ ಇದೆ. ಹಿಂದೆ ನಾವು ಕೋವಿಡ್ ಇದ್ದಂಥ ಸಂದರ್ಭ ಇರ್ಬೋದು, ಕೋವಿಡ್ನಲ್ಲಿ ಪ್ರತಿ ಮನೆಗೂ ಏನಿದೆ ಫುಡ್ ಕಿಟ್ ಇರ್ಬೋದು, ಮೆಡಿಸಿನ್ ಕಿಟ್ ಇರ್ಬೋದು, ಅದನ್ನು ಮುತುವರ್ಜಿಯಿಂದ ನಮ್ಮ ಎಲ್ಲ ಸದಸ್ಯರು ಪ್ರತಿಯೊಂದು ಮನೆಗೂ ತಲುಪೋ ಹಾಗೆ ವ್ಯವಸ್ಥೆ ಮಾಡಿದ್ದಾರೆ. ಇಡೀ ನಮ್ಮ ತಾಲೂಕು ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿಯೇ ಅತಿ ಹೆಚ್ಚು ಜನಪ್ರತಿನಿಧಿಗಳನ್ನು ಹೊಂದಿರುವಂತಹ ಗ್ರಾಮ ಪಂಚಾಯಿತಿ ಇದು. ಸುಮಾರು 50 ಸದಸ್ಯರು ಇದ್ದಾರೆ ಇಲ್ಲಿ. ಆದರೆ 50 ಸದಸ್ಯರು ಸಹ ಒಂದು ಒಗ್ಗಟ್ಟಿನಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಭಾಳ ಪ್ರಶಂಸನೀಯವಾದಂಥ ಸಂಗತಿಯಾಗಿದೆ. ಎಲ್ಲ ಒಂದೇ ಒಂದು ಟೀಮಾಗಿ 50 ಜನ ಇದ್ದರೂ ಸಹ ಒಂದು ಟೀಮಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಎಲ್ಲೂ ಅವರ ಮಧ್ಯೆ ಗೊಂದಲಗಳು ಇದ್ದರೂ ಸಹ ಗೊಂದಲಗಳನ್ನು ಪರಿಹರಿಸಿಕೊಂಡು ಒಂದು ತಂಡವಾಗಿ ಕರ್ತವ್ಯ ನಿರ್ವಹಿಸ್ಕೊಂಡು ಹೋಗ್ತಿರೋದೇ ಇಂದಿನ ಈ ಗ್ರಾಮಸಭೆಯಲ್ಲಿ ನಾವು ಕಾಣಬಹುದಾಗಿದೆ. ಎಲ್ಲರೂ ಒಗ್ಗಟ್ಟಿನಿಂದ ಕರ್ತವ್ಯ ನಿರ್ವಹಿಸ್ತಿರೋದಂತಹದ್ದು. ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಇಲ್ಲಿ ಬಂದಿರುವಂಥ ಎಲ್ಲ ಗ್ರಾಮಸ್ಥರು, ಆಶಾ ವರ್ಕರ್ಸು ಹಾಗೂ ನಮ್ಮ ಮಾಧ್ಯಮದವರು ಅವೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ, ಇದೊಂದು ಕಾರ್ಯಕ್ರಮ ನಡೆಸ್ಕೊಡೋ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಹಾಗೂ ಈ ಸಭೆಯನ್ನು ಇಷ್ಟು ಗ್ರ್ಯಾಂಡಾಗೆ ಇಷ್ಟು ಚೆನ್ನಾಗೆ ಮಾಡ್ತಾ ಇದ್ದೀವಿ, ಎಲ್ಲರೂ ಸಹಕಾರ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ನಮ್ಮ ಪಂಚಾಯತಿ ಸಿಬ್ಬಂದಿ
ಅವರೆಲ್ಲರೂ ಸಹಕಾರ ನಮಗೆ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ಏನೇ ಕೆಲಸ ಕಾರ್ಯ ಆಗಲಿ ಕಾಮಗಾರಿ ಆಗಿರಬಹುದು ನಮ್ಮ ಸೋಮಶೇಖರ್ ಅಣ್ಣರ ಕಡೆಯಿಂದನೂ ಅಷ್ಟೇನೆ ತುಂಬ ಕಾಮಗಾರಿಗಳನ್ನು ಕೊಟ್ಟಿದ್ದಾರೆ ಎಲ್ಲ ಅಚ್ಚುಕಟ್ಟಾಗಿ ಕೆಲಸ ಕಾರ್ಯನೂ ಮಾಡ್ತಾ ಇದ್ದೀವಿ ಯಾವುದೇ ಒಂದು ಕೊರತೆ ಇಲ್ಲ ಹಾಗಾಗಿ ನಮ್ಮ ಪಂಚಾಯತಿ ಪರವಾಗಿ ನಾವು ಒಂದು ಕುಂಬಳಗೋಡು ಪಂಚಾಯಿತಿ ಅಂದರೆ ನಂಬರ್ ಒಂದು ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಯಾವುದೂ ಸಮಸ್ಯೆ ಇಲ್ಲ ನಮಗೆ ಏನೇ ಕೆಲಸ ಅವರು ನಮ್ಮ ಸದಸ್ಯರೇ ಆಗಿರ್ಬೋದು ನಮ್ಮ ಗ್ರಾಮಸ್ಥರೇ ಆಗಿರ್ಬೋದು ಯಾವುದೇ ಒಂದು ಕೆಲಸ ಕಾರ್ಯದಲ್ಲಾಗಲಿ ತಡ ಮಾಡಲ್ಲ ಏನೇ ಒಂದು ಬೀದಿ ದೀಪ ಇರ್ಬೋದು ಒಂದು ಒಳಚರಂಡಿ ಸಮಸ್ಯೆ ಇರ್ಬೋದು ನಾವು ಏನೇ ಒಂದು ಕಾರ್ಯಕ್ರಮ ಆದ್ರೂ ಏನೇ ಕಾಮಗಾರಿ ಆಗಿದ್ರೂ ಮಾಡ್ತಾ ಇದ್ದೀವಿ ಹಾಗಾಗಿ ನಮಗೆ ನಮ್ಮ ಎಲ್ಲ ಸದಸ್ಯರು ಸಪೋರ್ಟ್ ಮಾಡ್ತಾರೆ ಹಾಗಾಗಿ ನಮ್ಮ ಕುಂಬಳಗೋಡು ಪಂಚಾಯಿತಿ ಪರವಾಗಿ ನಾನು ಧನ್ಯವಾದ ಹೇಳ್ತಾ ನಮ್ಮೆಲ್ಲ ಸದಸ್ಯರಿಗೂ ಧನ್ಯವಾದ ಈ ಸಂದರ್ಭದಲ್ಲಿ ಬೀದಿ ನಾಯಿಗಳ ಕಾಟ ಕುರಿತಂತೆಯೂ ಕೂಡ ಚರ್ಚೆ ನಡೆಯಿತು ಐದು ಬಾರಿ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾದ ವೆಂಕಟಚಲ ರಾಜಸ್ವ ನಿರೀಕ್ಷಕರಾಗಿದ್ದ ಕೆಂಪೇಗೌಡ ಉಪ ತಹಸೀಲ್ದಾರಾಗಿ ಬಡ್ತಿ ಹೊಂದಿದ ಹಿನ್ನೆಲೆಯಲ್ಲಿ ಇಬ್ಬರಿಗೂ ಅಭಿನಂದಿಸಲಾಯಿತು ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆಶಾ ಮಾತನಾಡಿ ಸೋಮಶೇಖರ್ ಅವರ ಸಹಾಯಕ್ಕೆ ಕೃತಜ್ಞತೆ ಅರ್ಪಿಸಿದರು ಉಪಾಧ್ಯಕ್ಷ ನರಸಿಂಹಮೂರ್ತಿ ಪಿಡಿಒ ಬಸವರಾಜ್ ಪಂಚಾಯಿತಿ ಸದಸ್ಯರಾದ ಮಣ್ಣಿನ ಮಗ ರಾಮಕೃಷ್ಣ ಗೋಪಾಲಕೃಷ್ಣ ದೇವರಾಜು ಧರ್ಮಯ್ಯ ಅನೀಸ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ನರಸಿಂಹಮೂರ್ತಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು.